दसवीं कक्षा विद्यार्थियों का शुभोदय। कल क्लास में किल्लू पाठ समाप्त। वो गिल्लू पाठ के पीछे ज्यादा व्याकरण अंश है। व्याकरण भाग है। व्याकरण भाग में थोड़ा देखो और रिक्त स्थान बाहर है। रिक्त स्थान, रिक्त स्थान, रिक्त स्थान में क्या है देखो। पाठ ಕೇಳಿಸಿಕೊಂಡಿದ್ದೀರಲ್ಲ ಮಕ್ಕಳು, ನೀವೇ ಹೇಗೆ ಬೇಕಿದೆ ನಾನು ಪ್ರಶ್ನೆ ಬರೀತಾ ಇದ್ದೀನಿ, ನೀವು ಉತ್ತರವನ್ನು ಹುಡುಕಬೇಕು ಏನು ಅಂತ. ಈ ಡ್ಯಾಶ್ ಬಿ, ಡ್ಯಾಶ್ ಬಿ ವಿಚಿತ್ರ ಪಕ್ಷಿ ಅಂತ ನಾನು ಹೇಳ್ತೀನಿ. ಆ ವಿಚಿತ್ರ ಪಕ್ಷಿ ಯಾವ್ದು ಅಂತ ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ ಪಾಠ ಕೇಳಿಸ್ಕೊಂಡಿದ್ರೆ ಮಾತ್ರ. ಡ್ಯಾಶ್ ಬಿ ವಿಚಿತ್ರ ಪಕ್ಷಿ ಹೈ, ಓ ವಿಚಿತ್ರ ಪಕ್ಷಿ, ಪಕ್ಷಿ ಕಾ ನಾಮ ಕ್ಯಾ ಹೈ ಬೋಲ. ಔರ್ ಏಕ್ ಸೆಕೆಂಡ್ ಒನ್, ಉಸಿ ಉಸಿ ಬೀಚ್ मुझे डैश में आहत परितपसूद अंत ಹೇಳ್ತಿರಲ್ಲ ಅದು आहत होकर, आहत होकर कुछ दिन, कुछ दिन अस्पताल में रहना पड़ा। अस्पताल में रहना पड़ा। उत्तर नहीं ಹುಡುಕಿರಬೇಕು, लास्ट ಅನ್ನ ಉತ್ತರ ಹೇಳ್ತೀನಿ. ಅಷ್ಟೊತ್ತಿಗೆ ನೀವೇ ಉತ್ತರ ಪಾಠ ಕೇಳಿದ್ರೆ ನೀವು ಬರೀಬಹುದು, ಬರೀರಿ. ನಂಬರ್ 3, गिल्लू के जीवन का, गिल्लू के जीवन का, गिल्लू के जीवन का प्रथम प्रथम डैश आया। क्या आया? डैश आया। नंबर 4, मेरे पास, मेरे मीन्स महादेवी वर्मा, महादेवी वर्मा के पास, मेरे पास बहुत से, मेरे पास बहुत से डैश है। डैश है क्या है? डैश है। अंत में नंबर 5, गिल्लू के डैश का अंत गिल्लू का अंत आ ही गया, आ ही गया। उत्तर सिक्ते नंबर लेंगे, ಪಾಠವನ್ನು ಸಂಪೂರ್ಣವಾಗಿ ಕ್ಲೀನಾಗಿ ಕೇಳಿಸ್ಕೊಂಡಿದ್ರೆ ಉತ್ತರ ನಿಮ್ಮಷ್ಟಕ್ಕೆ ನೀವೇ ಹುಡುಕ್ತೀರ ಮಕ್ಕಳು. ನಾನು ಉತ್ತರ ಬರೀಬೋದು, ಆದರೆ ನೀವು ಪಾಠ ಕೇಳಿಸ್ಕೊಂಡಿರ್ಬೇಕಲ್ಲ. ಕೆಲವನ್ನ ನಾನು ಬರೆದು ತೋರಿಸ್ತೀನಿ, ಮತ್ತೆ ಕೆಲವನ್ನ ನಿಮಗೆ ಗೃಹಪಾಠವಾಗಿ ಕೊಡ್ತೀನಿ. ಬಂದರೆ ಬರೀರಿ, ಬರದೇ ಇದ್ರೆ ಮುಂದಿನ ತರಗತಿಯಲ್ಲಿ ನಿಮಗೆ ಆ ಉತ್ತರಗಳನ್ನು ನಾನು ಬರೆದು ತೋರಿಸ್ತೀನಿ. ಓಕೆ, ದೇಖೊ ಸುನೋ. ಪಹಲ ಯಹ ಡ್ಯಾಶ್ ಬಿ ವಿಚಿತ್ರ ಪಕ್ಷಿ ಹೈ, ಯಾವುದನ್ನ ನಾವು ವಿಚಿತ್ರ ಪಕ್ಷಿ ಅಂತ ಕರೆದ್ವಿ? ಕಾಕಾಭುಷಣಿ. ಗೊತ್ತಲ್ವ ಇವಾಗ ಜ್ಞಾಪಕ ಬರ್ತದೆ ನಿಮಗೆ? ಕಾಕಾಭುಷಣಿ. ಜಾಗ ಚಿಕ್ಕದಾಗಿದೆ, ನಾನು ವಿಚಿತ್ರ ಬರೆದಿದ್ದೀನಿ, ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕಾಕಾಭುಷಣಿ ವಿಚಿತ್ರ ಪಕ್ಷಿ ಹೈ. ಅವರೇ ಉಸಿ ಬೀಚ್,
ಎಂತಹ ಸಂದರ್ಭದಲ್ಲಿ ಗಿಲ್ಲು ಆ ಕತ್ಪರಿ ತಪ್ಪಿಸ್ತಾ ಇತ್ತು ಅನ್ನೋದು, ಮನೆಯಲ್ಲಿ ಯಾರು ಇಲ್ಲದೆ ಇರುವಂತಹ ಯಾರು ಎಷ್ಟೇ ಜನ ಇರಲಿ ನಮಗೆ ಬೇಕಾಗಿಲ್ಲ, ತನಗೆ ತನ್ನ ತಾಯಿ ಬೇಕಾಗಿತ್ತು, ಮಹಾದೇವಿ ವರ್ಮ ಅವರು ಬೇಕಾಗಿತ್ತು, ಮಹಾದೇವಿ ವರ್ಮ ಅವರು ಮನೆಯಲ್ಲಿ ಇರಲಿಲ್ಲ, ಯಾವ ಕಾರಣಕ್ಕಾಗಿ ಇರಲಿಲ್ಲ, ಎಂತಹ ಸಂದರ್ಭದಲ್ಲಿ ಇದು ಪರಿತಪ್ಪಿಸಿತು ಎಂಬುದೇ ಎರಡನೆಯ ಪ್ರಶ್ನೆ ಆಗಿದೆ. ಅವರೇ ಬಾರ್ ಸುನ್ವಾ ಉಸಿ ಬೀಚ್ मुझे डैश में आहत होकर कुछ दिया, अस्पताल में रहना पड़ा, कब मोटर दुर्घटना, क्या बात है मोटर दुर्घटना, अस्पताल में क्या बात है एक्सीडेंट आता है वे मोटर दुर्घटना ಬರ್ತಾ ಇದ್ದಾರೆ ಇವಾಗ. ಮೋಟಾರ್ ದುರ್ಘಟನವಾದಂತಹ ಸಂದರ್ಭದಲ್ಲಿ ಆಹತೋಕರ್ ಕೊಚ್ಚು ದಿನ್ ಕೆಲವು ದಿನಗಳ ಕಾಲ ಗಿಲ್ಲು ಪರಿತಪ್ಪಿಸಬೇಕಾಯಿತು. ಅವರೇ ಗಿಲ್ಲುಗೆ ಜೀವನ್ ಕಾಪ್ರತಂ ಡ್ಯಾಶ್ ಆಯ, ನಿಮಗೆ ಗೊತ್ತಿರುತ್ತೆ ಕ್ಯಾಯ ವಸಂತ್, ವಸಂತ್ ಆಯ ಬಿಂದು ವಸಂತ ಆಯ. ಅವರೇ ಮೇರೆ ಪಾಸ್ ಬಹುತ್ ಸೇ ಡ್ಯಾಶ್ ಹೈ, ಮಹಾದೇವಿ ವರ್ಮಾ ಅವರ ಬಳಿ ಜಾಸ್ತಿಯಾಗಿ ಏನಿತ್ತು, ಏನನ್ನ ಇಷ್ಟಪಡ್ತಾ ಇದ್ರು, ಏನನ್ನ ಅವರು ಸಾಕ್ತಾ ಇದ್ರು, ಯಾವುದು ಹೆಚ್ಚಿಗೆ ಇತ್ತು ಅವರ ಬಳಿ, ಅರ್ಥ ಆಗ್ತಾ ಇದೆಯಲ್ಲ ಕನ್ನಡದಲ್ಲಿ ಹೇಳಿದಾಗ ಅದನ್ನು ನೀವು ಕ್ಯಾಚ್ ಮಾಡ್ತೀರ ನನಗೆ ಗೊತ್ತು ಏನಿತ್ತು. देखो पशु पक्षी ಅವರ ಬಳಿ ಅನೇಕ ಪ್ರಾಣಿ ಪಕ್ಷಿಗಳು ಇದ್ದವು. पशु पक्षी अंत में एक है नंबर 5 गिल्लो की डैश का अंत आ ही गया. ಏನಿರಬಹುದು ಹೇಳಿ, ಎಲ್ಲರಿಗೂ ಕೂಡ ಒಂದು ಸಮಯ ಅನ್ನೋದು ಟೈಮ್ ಅನ್ನೋದು ಬರುತ್ತೆ, ಆ ಟೈಮ್ ಇರೋವರೆಗೂ ಎಲ್ಲವೂ ಕೂಡ ನಮ್ಮದೇ ಆಗಿರುತ್ತೆ ರಾಜ್ಯ. ಟೈಮ್ ಬಂದಾಗ ಟೈಮ್ ಮುಗಿದಾಗ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ. ಅದರ ಅರ್ಥವೇ ಇಲ್ಲಿದೆ ಗಿಲ್ಲೋಗಿ ಡ್ಯಾಶ್ ಕಾ ಅಂತ, ಅಂತ ಮೀನ್ಸ್ ಕೊನೆ, ನಿಮಗೆ ಗೊತ್ತು ಅಂತ ವಿಲೋಮ ಶಬ್ದ ಆದಿ, ಆದಿ ಸ್ಟಾರ್ಟಿಂಗ್ ಅಂತ ಎಂಡ್ ಆಗ್ತದೆ, ಕೊನೆ ಎಂಡಿಂಗ್ ಸ್ಟೇಜ್ ಏನಾಗಿತ್ತು ಅಂತ ಆಗಿದೆಯ ಏನಾಗಿತ್ತು ಹೇಳಿ ನೋಡೋಣ. ತನ್ನ ಜೀವನವನ್ನ ತಾನು ಜೀವನ್ ಜ್ಯೋತಿ ಬುಜ್ಜಗೈ ಅಂದ್ರೆ ತನ್ನ ಜೀವನ ಜ್ಯೋತಿ ಹಾರಿ ಹೋಯಿತು. ಇದನ್ನ ಬುಜ್ಜಗೈ ಅಂತಕ್ಕಂತ ಇದರಲ್ಲಿ ಜೀವನ್ ಯಾತ್ರ ಅಂತ ಕೂಡ ಕರೀತೀವಿ. ಜೀವನ್ ಬರ್ಕೊಳ್ಳಿ ಉತ್ತರ, ಜೀವನ್ ಯಾತ್ರೆ, ಗ್ರಾಮರ್ ಅನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ನಿಮಗೆ ದಿನಾಗ್ಲೂ ನಾನೇನು ಬರೆಯೋದಕ್ಕೆ ಕೆಲಸ ಕೊಡ್ತಾ ಇಲ್ಲ, ಪಾಠ ನಾನು ಮಾಡ್ತಾ ಇದ್ದೀನಿ ಕೇಳಿಸ್ಕೊಂತ ಇದ್ರೆ, ಪಾಠ ಆದಾಗ ಕನಿಷ್ಠ ಗ್ರಾಮರ್ ಪಾಯಿಂಟ್ ಆದರೂ ಬರೆಯೋಣ ಮಕ್ಕಳೇ, ನೆನಪಿರುತ್ತೆ. ಮಿಕ್ಕಿದ್ದೆಲ್ಲ ಕ್ವಶನ್ ಆನ್ಸರ್ ಬಂದ್ಮೇಲೆ ಬರೆಸ್ಕೊಳ್ಳೋಣ, ನೋಡ್ಕೊಳ್ಳಿ. ಅವರೇ ಬಾರ್ ಸುಮಾ ಯಹ ಡ್ಯಾಶ್ ಬಿ ವಿಚಿತ್ರ ಪಕ್ಷಿ ಹೈ, ಯಹ ಕಾಮಾಭೂಷಣಿ ಬಿ ವಿಚಿತ್ರ ಪಕ್ಷಿ ಹೈ. नंबर दो उसी बीच में मोटर दुर्घटना, उत्तर मोटर दुर्घटना आहत होकर कुछ देर अस्पताल में रहना पड़ा, कौन महादेवी वर्मा. नंबर तीन गिल्लू के जीवन का प्रथम डैश आया वसंत आया, क्या आया वसंत आया. और एक मेरे पास बहुत से डैश है, महादेवी वरुण जी के पास क्या है, बहुत पशु पक्षी है. अंत में एक नंबर 5 गिल्लों की डैश का अंत आ ही गया, जीवन यात्रा गिल्लो के जीवन यात्रा का अंत आ ही गया, गिल्लो बिना जीवन का कोने दिन बंदे बिटितो, कोने दिन यावो सायुवंत दिन गिल्लो के
गिल्लु का पूरा अवधि कितने वर्ष है? दो वर्ष, दो वर्ष, दो वर्ष पूरा हो गए तो अंतिम जीवन यात्र का आ ही गया। ओ वैसा रिक्त स्थान है। सो और एक व्याकरण बात सुनो, अनुरूपता बहुमुख्य भाग, अनुरूपता, अनुरूपता सुनो और लिखो। हर प्रश्न छोड़ रखो, 1907 महादेवी वर्मा, महादेवी वर्मा जी का जन्म, आदरे 1987 ಅಲ್ಲಿ ಏನಾಯ್ತು ನೀವೇ ಹೇಳಿ, ನಿಮಗೆ ಬಿಟ್ಟಿರ್ತೀನಿ। 1987 ಇದು ನಿಮಗೆ ಬಿಡ್ತೀನಿ ನೋಡೋಣ ಏನು ಬರೀ। नंबर वन, नंबर टू गुलाम, गुलाम पौधा, पौधा अंदर हेल्ता है पौधा और पेड़ अंदर हेल्ता है नहीं, पौधा अंदर गिड़ा गड़ू, पेड़ अंदर मरा गड़ू, पौध। सोचो ही ये ना तो ಈಗ ನಾನು ಎಲ್ಲಾ ಪ್ರಶ್ನೆಗಳು ಬರೆಯೋ ತನಕ ಉತ್ತರವನ್ನ ನಿಮಗೆ ಬಿಟ್ಟಿರ್ತೀನಿ, ಆಮೇಲೆ ಬರೀತೀನಿ। ನಿಮಗೆ ಗೊತ್ತಿದ್ದ ಹಾಗೆ ಪ್ರಶ್ನೆಗಳಿಗೆ ಉತ್ತರವೇನಾದ್ರೂ ಸಿಕ್ಕಿದೆ, ಗೊತ್ತಾಗಿದೆ ಅಂದ್ರೆ ನೀವು ಅಡ್ವಾನ್ಸ್ ಆಗಿ ಬರೆಯಬಹುದು। ಪಾಠ ಕೇಳಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಇವೆಲ್ಲ ಬಹು ಮುಖ್ಯವಾಗಿರ್ತಕ್ಕಂಥದ್ದು। ನೋಡೋಣ, ಹಂಸ ನಂಬರ್ ತ್ರೀ, ಹಂಸ, हंस का रंग सफेद, सफेद उज्जला समानार्थक शब्द। कौवा, कौवा का रंग कैसा है? डैश। और एक बिल्ली, बिल्ली, बिल्ली का आवाज मियाओ मियाओ, और एक बार म्याओ म्याओ म्याओ, वो बिल्ली का आवाज म्याओ म्याओ। ओके, गिल्लू का आवाज गिल्लू, डैश योर चॉइस। नंबर पांच कोयल, कोयल नाइटिंगेल, कोगिले कोयल का स्वर है मधुर स्वर, कैसा? मधुर, मधुर स्वर, मधुर स्वर। कौवा का आवाज और स्वर कौवा, डैश। नोड़ मक्कळे निमगे एनु सिक्किदे अन्नोदन्न ಈಗ ನೀವು ಗಮನಿಸ್ಕೊಬೇಕು, ಎಷ್ಟೊತ್ತು ನಾನು ಪ್ರಶ್ನೆಯನ್ನು ಬರೆಯುತ್ತಾ ಅದನ್ನು ನಾನು ಒಮ್ಮೆ ಅದನ್ನು ಪ್ರೊನೌನ್ಸಿಯೇಷನ್ಸ್ ಉಚ್ಚಾರಣೆ ಮಾಡಿದ್ದೀನಿ, ನೀವು ಉತ್ತರವನ್ನು ಡ್ಯಾಶ್ ಅಂತಕ್ಕಂಥದ್ರಲ್ಲಿ ಇಟ್ಟಿದ್ದೆ। ಗೊತ್ತಿರೋರು ಎಷ್ಟು ಜನ ಬರೆದಿದ್ದೀರಾ? ಉತ್ತರ ಸರಿಯಾಗಿದ್ದರೆ ಸಂತೋಷ, ಸರಿ ಇಲ್ಲದೇ ಇದ್ದಾಗ ಒಂದು ವೇಳೆ ತಪ್ಪಾದರೆ ನಾನು ಇಲ್ಲಿ ಬರೀತಕ್ಕಂಥ ಉತ್ತರಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ, ಬರೆಯೋಣ ಏನು ಅಂತ ಬರಿ। 1907 महादेवी वरुण जी का जन्म, अवर हुट्टी तो 1907 ನಲ್ಲಿ, ಅದೇ 1987 ಅಂದಾಗ ಇದನ್ನ ಯಾವ ರೀತಿ ಮೊದಲು ಅರ್ಥ ಮಾಡ್ಕೊಳ್ಳೋದನ್ನ ಫಸ್ಟ್ ಕೇಳಿಸ್ಕೊಳ್ಳಿ। ಅನುರೂಪತ ಅಂದಾಗ ಅದು ಕನ್ನಡದಲ್ಲೂ ಬರುತ್ತೆ ನೋಡಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದವನ್ನು ಕೂಡ ಜೋಡಣೆ ಮಾಡಿ ಅಂತ ಹೇಳ್ತಾರೆ। ಹಾಗಾಗಿ ಇಲ್ಲಿ ಮೊದಲನೆಯ ಪದ ಏನಿದೆ ಯಾವುದೋ ಒಂದು ಇಸ್ವಿಯನ್ನ ಕೊಟ್ಟು, ತದನಂತರ ಎರಡನೇ
ಮಾಡಿದ್ರು. ಆ ಹೆಸರಿನ ನಂತರ ಮೂರನೇ ಸರಿಯಾದ ಉತ್ತರ ಏನಾಗಿತ್ತು, ಅವರು ಹುಟ್ಟಿದ್ದಾಗಿತ್ತು. ಅವ್ರು 1907 ಎಂಬತಕ್ಕಂತಹ ಆ ಇಸ್ವಿಯಲ್ಲಿ ಮಹಾದೇವಿ ವರ್ಮರವರು ಹುಟ್ಟಿರುವಂತಹ ದಿನವಾಗಿತ್ತು. ಅಲ್ಲಿ ಏನಾಯಿತು, ಹುಟ್ಟು ಅಂದ ತಕ್ಷಣ ಅದಕ್ಕೆ ವಿರೋಧವನ್ನು ನಾವು ತಿಳಿದುಕೊಂಡಾಗ ಹುಟ್ಟು ಅದರ ಮಧ್ಯೆ ವಿರುದ್ಧ ವಿಲೋಮ ಸಾವು ಮೃತ್ಯು ಮರಣ ಏನೋ ಒಂದು ಬರುತ್ತಲ್ವೇ, ಆ ಥರ ಮೊದಲು ಅರ್ಥ ಮಾಡ್ಕೊಬೇಕು. ಅನುರೂಪದ ಮೊದಲೆರಡು ಪದಗಳಿಗೆ ಯಾವ ಸಂಬಂಧವನ್ನು ಹೊಂದಿರುತ್ತದೋ ಕೊನೆಯಲ್ಲೂ ಅಂತಹ ಒಂದು ಸಂಬಂಧವನ್ನು ಹುಡುಕಿ ನಾವು ಹಾಕಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ಏನಾಯಿತು, ಮಹಾದೇವಿ ವರ್ಜಿಕ ಮೃತ್ಯು ಇಲ್ಲವೇ ನಿಧನ್ ಅಂತ ಹೇಳಬಹುದು. ನಾನು ಶಾರ್ಟ್ ಪ್ಲೇಸ್ ಕಡಿಮೆ ಇದೆ, ಶಾರ್ಟ್ ಫಾರ್ಮ್ನ ಬರೀತಾ ಇದ್ದೀನಿ. ಮಾ ಅಂದರೆ ಮಹಾದೇವಿ ವರ್ಮಾರವರು, ಮಹಾದೇವಿ ವರ್ಜಿ ನಾನು ಈ ರೀತಿ ಜಿ ಅಂದರೆ ಅವರು ಅನೇಕಂತಹ ಮಾತನ್ನು ಇಲ್ಲಿ ವರ್ಜಿ ಕ ನಿಧನ್ ಕ ನಿಧನ್ ನಿಧನ್ ಮೃತ್ಯು ಮರಣ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು. ಈ ಶಾರ್ಟ್ ಫಾರ್ಮ್ಸ್ ಗೊತ್ತಾಗ್ತಾ ಇದೆಯಲ್ಲ, ಇಲ್ಲಿ ಪ್ಲೇಸ್ ಇಲ್ಲದೆ ಇರುವ ಕಾರಣದಿಂದ ಮಹಾದೇವಿ ವರ್ಜಿ ಕ ನಿಧನ್ ಇಲ್ಲಿ ಜನ್ಮ ಇಲ್ಲಿ ನಿಧನ್ ಇಲ್ಲ ಮರಣ ಮೃತ್ಯು ಇವು ಸಮಾನಾರ್ಥಕ ಪದಗಳನ್ನು ಸೂಚಿಸುತ್ತೆ. ಒಂದನ್ನು ತಿಳಿಸಿದಾಗ ಎರಡನೇ ನಿಮ್ಗೆ ಆಟೋಮೆಟಿಕ್ ಆಗಿ ಉತ್ತರ ಸಿಕ್ಕಿರುತ್ತೆ. ಏನದು ನೋಡೋಣ, ಗುಲಾಬ್ ಅಂತಕ್ಕಂಥ ಗುಲಾಬ್ ಗಿಡ ಪೌಧ ಗಿಡ ಇಲ್ಲಿ ಗುಲಾಬ್ ಎಂತಕ್ಕಂಥದ್ದು ಪೌಧ ಆದರೆ ಸೋಜುಹಿ ಎಂತಕ್ಕಂಥದ್ದಿಗೆ ಉತ್ತರ ಸುಲಭ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಲತಾ ಅದಿನ್ನೂ ಸಣ್ಣದಾಗಿರ್ತಕ್ಕಂಥದ್ದು, ಗುಲಾಬಿ ಗಿಡವಾದರೂ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ಈ ಲತಾ ಎಂತಕ್ಕಂಥದ್ದು ಪಾಟ್ ಅಲ್ಲೇ ಮತ್ತು ಚಿಕ್ಕದಾಗಿ ಬೆಳೆಯುವಂಥದ್ದು ಮತ್ತೊಂದು ರೀತಿಯ ಪೌಧ, ಅದು ಬೇಡ ಮರವಂತೂ ಅಲ್ಲ. ಅಂದರೆ ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಮುದ್ದಾಗಿ ಗೊಂಚಲು ಗೊಂಚಲಾಗಿ ಹೀಗೆ ಬಿಡುವಂತಹ ಅದು ಒಂದು ರೀತಿಯ ಹೂ ಗೊಂಚಲುಗಳಲ್ಲಿರುವಂತಹ ಒಂದು ಸುಂದರತೆಯನ್ನು ಪಾಟ್ಗಳಲ್ಲೇ ಇಟ್ಟಿರ್ತೀವಿ, ಅದನ್ನು ಲತಾ ಅಂತ ಕರೀತೀವಿ. ಇನ್ನು ಸೊ ನಬತ್ತಿ ಹಂಸ ಪಕ್ಷಿ, ಹಂಸ ಪಕ್ಷಿಕ ರಂಗ ಸಫೇದ್ ಅವರು ಉಜಲ ಸಫೇದ್ ಹಂಸ ಪಕ್ಷಿ ಹಂಸ ಸಫೇದ್ ಕೋವಾ ನಿಮಗೆ ಇದು ಹೇಳಬೇಕಾಗೆ ಇಲ್ಲ, ಯಾರು ಹೇಳ್ಬೇಕಾಗ ಪ್ರತಿದಿನ ನಿಮ್ಮ ಮನೆಗಳ ಮುಂದೆ ಅದು ಕೂಡ ಕಾವು ಕಾವು ಅಂತ ಕೂಗುತ್ತದೆ, ಪ್ರತಿದಿನ ಅದನ್ನು ನೋಡ್ತೀವಿ. ಈಗ ಕೌವಾನ ನಾನೇನಾದ್ರೂ ರೆಡ್ ಕಲರ್ ಅಂದರೆ ನೀವು ಒಪ್ಕೊತೀರಾ, ಸಣ್ಣ ಮಗು ಕೂಡ ಒಪ್ಕೊಳ್ತದೆ. ಬ್ಲೂ ಯೆಲ್ಲೋ ರೆಡ್ ವೈಟ್ ಏನೇ ಹೇಳಿದ್ರು ಕೂಡ ಅಲ್ಲ ಇರಬಹುದೇನೋ, ಆದರೂ ಕೂಡ ನಾವೆಲ್ಲ ನೋಡಿರುವಂತಹ ಕಾಗೆಗಳ ಬಣ್ಣ ಕಾಲ ಕೌವಾ ಕಾಲ ನೋಡಿ ಇದನ್ನ ಬದಲಾಯಿಸಲಂತೂ ಆಗೋದಿಲ್ಲ. ಯಾಕೆ, ಕಾಗೆಯ ಬಣ್ಣ ಕಪ್ಪು ಎಂಬತಕ್ಕಂಥದ್ದು ಎಲ್ಲರಿಗೂ ಮನದಟ್ಟಾಗಿರುವಂತಹ ವಿಷಯವಾಗಿದೆ ಕೌವಾ ಕಾಲ. ಇನ್ನ ಮಾಮೂಲಿ ನಿಮ್ಗೆ ಇದನ್ನ ಸುಲಭವಾಗಿ ಕಂಡುಹಿಡಿಯಬಹುದು ನೋಡಿ, ಬಿಲ್ಲಿ ನಿಮ್ಮ ಮನೆಯಲ್ಲಿ ಪಾಲ್ತು ಜಾನವರ ಬಿಲ್ಲಿ, ಬಿಲ್ಲಿ ಗಾಯ್ ಬೈಲ್ ಕುತ್ತಾ ಗೋಡಾ ಓ ಅದಿ ಹೇ ಬಿಲ್ಲಿ ಭೀ ಏಕ ಪ್ರಾಣಿ ಹೈ ಪಶು, ಬಿಲ್ಲಿ ಪಾಲ್ತು ಜಾನವರ ಬಿಲ್ಲಿ ಕಾ ಆವಾಜ್ ಮಿಯಾಂವ್ ಮಿಯಾಂವ್ ಬಿಲ್ಲಿ ಮಿಯಾಂವ್ ಮಿಯಾಂವ್ ಅವರ ಏಕ ಗಿಲ್ಲು ಗಿಲ್ಲು ಕಾ ಆವಾಜ್ ಚಿಕ್ ಚಿಕ್ ಅದು ಚಿಕ್ ಚಿಕ್ ಎಂಬತಕ್ಕಂಥದ್ದು ತನ್ನ ಒಂದು ರೂಢಿ ಚಿಕ್ ಚಿಕ್ ಗಿಲ್ಲು ಚೆ ಚೆ ಚೆನ್ನಾಗಿದೆಯಲ್ವ. ಜೋಡಿಸೋದಿಗೆ ಒಂದು ಜೋಡಿಸಿದ್ರೆ ಸಾಕು, ನಾನು ನೀವು ಪಾಠ ಕೇಳಿಸ್ಕೊಂಡು ಎಲ್ಲವನ್ನು ಕೂಡ ನೀವು ಅದೇ ರೀತಿಯಾಗಿ ಜೋಡಿಸಬಹುದು. ಗಿಲ್ಲು ಮ್ಯಾವ್ ಮ್ಯಾವ್ ಬಿಲ್ಲಿ ಸಾರಿ ಗಿಲ್ಲು ಬಿಲ್ಲಿ ಮ್ಯಾವ್ ಮ್ಯಾವ್ ಗಿಲ್ಲು ಚಿಕ್ ಚಿಕ್ ಅಂತಮೆ ಕೋಯಲ್ ಕೋಗಿಲೆ ನೈಟಿಂಗ್ ಏನಿದ್ರ ಕೋಗಿಲೆ ಯಾವ ಓ ಅಂತ ಕಿರ್ಚುತ್ತ ಕೋಗಿಲೆ ಏನಾದರೂ ಇಲ್ವಲ್ಲ ಕೋಯರ್ ಮಧುರ ಸ್ವರ ಮಧುರವಾದಂತಹ ಸ್ವರದಿಂದ ಕೋಗಿಲೆ ಕೂ ಹೂ ಎಂಬುದಾಗಿ ಮುದ್ದಾಗಿ ಕೂಗುತ್ತದೆ. ಅದೇ ಕೋವಾ ಕಾಗೆಗಳೆಲ್ಲವೂ ಕೂಡ ಸೇರಿದ ಯಾವ ರೀತಿ ಕರೀತವೆ
ಮಧುರ ವಿಲೋಮ ಶಬ್ದ ಕರ್ಕಶ. ವಿಲೋಮ ಶಬ್ದ ಕರ್ಕಶ. ಈಗ ಅರ್ಥ ಆಯ್ತಾ ನಮಗೆ? ಮೊದಲನೇ ಪದವನ್ನು ಯಾವ ರೀತಿ ಜೋಡಣೆ ಮಾಡಿರ್ತಿರೋ ಅಂತ್ಮೆ ಕೊನೆಯದ ಭಾಗದಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂತಹ ಜೋಡಣೆಯನ್ನು ನಾವು ಜೋಡಿಸಬಹುದು. ಮೊದಲನೇದಾಗಿ ಹುಟ್ಟು, ಎರಡನೇದಾಗಿ ಅವರ ಸಾವಿನ ಇಸ್ವಿಯನ್ನ ಸೂಚಿಸುತ್ತದೆ. ಅದಾದ ನಂತರ ಗುಲಾಬ್ ಪೌದ ಸೋ ಜೊಹಿ ಲತಾ ಹಂಸ ಸಫೆ ಕೌವ ಲತಾ ಸಾರಿ ಕಾಲ ಕೌವ ಕಾಲ ಬಣ್ಣ ಬರ್ತಿದೆ. ನಾನೇನಾದ್ರೆ ಇವಾಗ ಲಾಂಗ್ ಕಲರ್ ಅಂದ್ರೆ ನೀವು ಒಪ್ಕೊಂತೀರಾ? ಖಂಡಿತ ಇಲ್ಲ. ಯಾಕೆ? ಮಿಸ್ ರೆಡ್ ಕಲರ್ ಹಾಗೆಯೇ ಇರೋದಿಲ್ಲ ಮಿಸ್ ಅಂತ ನಿಮ್ಗೆ ಬಿಲ್ಲಿ. ನಿಮಗೆ ಗೊತ್ತು, ನಿಮ್ಮನೇಲಿ ಸಾಕಿರ್ತೀರ, ನಿಮ್ಗೆ ನೋಡಿದ ತಕ್ಷಣ ಇಲ್ಲ ಅದು ಕಶು ಆದ ತಕ್ಷಣ ಏನನ್ಸುತ್ತೆ? ಮಿಯಾ ಮಿಯಾ ಅಂತ ಕರೀತಾರೆ. ಇಲ್ಲಿ ಮತ್ತೆ ಗಿಲ್ಲು ಈ ರೀತಿ ಹೋಗುತ್ತೆ, ತನ್ನ ಸ್ವರ ಹೀಗೆ ಚಿಕ್ ಚಿಕ್ ಎಂಬುದಾಗಿ ಅದು ಕರುತ್ತದೆ. ನಂಬರ್ 5 ಕೋಯಲ್ ಮೊದಲ ಸ್ವರ, ಮೊದಲ ಸ್ವರ್ಗ ವಿಲೋಮ ಶಬ್ದ ಕರ್ಕಶ್. ಕೋಯಲ್ ಮೊದಲ ಸ್ವರ್, ಕೌವ ಕರ್ಕಶ ಸ್ವರ್. ವಯಸ್ಸ ಓ ಅನುರೂಪತ ಜೋಡ್ನೆಕ್ಕೆ ಹೈ ಅವ್ರೇಕ್ ಕನ್ನಡ ಮೇ ಅನುವಾದ ಅವ್ರೇಕ್ ಅಂಶ ಹೈ ಬೇಕು ಬರ್ತಿಟ್ಕೊಬೇಕು. ಇವುಗಳನ್ನೆಲ್ಲ ನೀವು ಒಮ್ಮೆ ಓದ್ಕೊಂತ ಇರಬೇಕು. ಅದಕ್ಕೆ ಮತ್ತೆ ನಿಮ್ಗೆ ಈ ಕನ್ನಡವನ್ನು ಕೂಡ ನಾನು ಈಗಲೇ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಬರ್ಕೊಳ್ಳಿ, ಯಾಕೆ ಅಂತಂದ್ರೆ ಮರ್ತೋಗೋ ಚಾನ್ಸ್ ಇರುತ್ತೆ. ಇದು ಗಿಲ್ಲು ಪಾಠ ತುಂಬಾ ಬಹು ಮುಖ್ಯವಾಗಿರ್ತಕ್ಕಂಥ ಪಾಠವಾಗಿದೆ. ಹೋಮ್ ಮಾರ್ಕ್ಸ್ ಕ್ವಶನ್ಸ್ ಕೂಡ ಎಕ್ಸಾಮ್ಸಲ್ಲಿ ಬರ್ತಾ ಇರುತ್ತೆ. ಈಗ ಕನ್ನಡ ಅನುವಾದವನ್ನು ನಾನು ಬರೀತಾ ಇದ್ದೀನಿ, ದಯವಿಟ್ಟು ಮಿಸ್ ಮಾಡಬೇಡಿ. ಅನುವಾದ ಕನ್ನಡ ಮೇ ಅನುವಾದ ಬರ್ಕೊಳ್ಳಿ ಮೊದಲೇ, ಮತ್ತೆ ನಿಮಗೆ ಸುಲಭವಾಗಿ ಬರೀಬೋದಲ್ವಾ? ಕನ್ನಡ ಮೇ ಅನುವಾದ ಕೆ ಜಿ ಎ ಕ್ಯೂ ಟಿ ಎ ಕನ್ನಡ ಮೇ ಅನುವಾದ ಕೆ ಜಿ ಎ. ಓಕೆ, ನಂಬರ್ 1 ಕೈ ಘಂಟೆ, ಕೈ ಘಂಟೆ ಕಿ ಉಪಚಾರ, ಉಪಚಾರಕ್ಕೆ ಇಲ್ಲಿ ಬರ್ದಿರೋದು ನಿಮ್ಗೆ ಕೇಳಿಸಿಲ್ಲ ಅಂದರೆ ನಾನು ಉಚ್ಚಾರಣೆ ಪ್ರೊನೌನ್ಸಿಯೇಷನ್ಸ್ ಮಾಡಿಕೊಂಡೇ ಬರೀತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಮಕ್ಕಳೇ. ಕೈ ಘಂಟೆಗೆ ಉಪಚಾರಕ್ಕೆ ಉಪರಾಂತ, ಉಪರಾಂತ ಅದೀಗ ಮೇಲೆ ಪಾಯಿಂಟ್ ಇರ್ತದೆ. ಉಪರಾಂತ ಉಸ್ಕೆ, ಉಸ್ಕೆ ಮುಮ್ಮು ಏಕ್ ಏಕ್ ವಿಲೋಮ ಅನೇಕ, ಏಕ್ ಬೂಂದ್, ಬೂಂದ್ ಅಂದ್ರೆ ನಿಮ್ಗೆ ಗೊತ್ತು ಯಾಕೆಂತಂದ್ರೆ ಸಂಯುಕ್ತದಲ್ಲಿ ಬೂಂದ್ ಬೂಂದ್ಗೆ ಸಾಗರ ಅಂತ ಬಂದಿತ್ತು. ಬೂಂದ್ ಪಾನಿ, ಬೂಂದ್ ಪಾನಿ ಟಪಕಾಯ, ಟಪಕಾಯ ನೋಡೋಣ. ಇದಕ್ಕೆ ಕನ್ನಡ ಹುಡುಕ್ತಾ ಇದೆ ನೀವು, ನಾನು ಇನ್ನೊಂದು ಕ್ವಶನ್ ಬರೀತೀನಿ. ಬಡಿ ಕಠಿಣಾಯಿಸಿ ಪಾಠ ಮಾಡುವಾಗ ಕೇಳಿದ್ದೀರಾ? ಬಡಿ ಕಠಿಣಾಯಿಸಿ, ಕಠಿಣಾಯಿಸಿ ಕಠಿಣ್ ವಿಲೋಮ ಶಬ್ದ ಸುಲಭ. ಮೈನೆ, ಮೈನೆ ಉಸೆ, ಉಸೆ ಅಂದ್ರೆ ಗಿಲ್ಲು ಇಲ್ಲಿ ಉಸೆ. ಥಾಲಿ, ಥಾಲಿ ಅಂದ್ರೆ ತಟ್ಟೆ, ಊಟ ಮಾಡುವಂತ ತಟ್ಟೆ. ಥಾಲಿಗೆ ಪಾಸ್, ಪಾಸ್ ಅವ್ರೇ ಶಬ್ದ ನಿಕಟ್, ಥಾಲಿಗೆ ಪಾಸ್. ಬೈಟ್ನಾಸಿಕಾಯ, ಬೈಟ್ನ ಕುಳಿತುಕೊಳ್ಳುವುದು, ಸಿಕಾಯ ಕಲಿಸ್ತಕ್ಕಂಥದ್ದು ಸಿಕ್ಕಾಯ. ಬೈಟ್ನ ಸಿಕ್ಕಾಯ ಅವರೇ. ಮತ್ತೊಂದು ಗಿಲ್ಲು ಮೇಲೆ ಪಾಸ್ ಹಾಕಿ, ಗಿಲ್ಲು ಮೇಲೆ ಪಾಸ್ ರಕ್ಕಿ, ಗಿಲ್ಲು ಮೇಲೆ ಪಾಸ್ ರಕ್ಕಿ.
ಸುರಾಹಿ ಪರ್ ಸುರಾಹಿ ಪರ್ ಪರ್ ಅಂದರೆ ಮೇಲೆ ಪರ್ ಕಾರಕ ಚಿಹ್ನೆ ಲೆಟ್ ಜಾಗ लेट जाता था। अंत में एक प्रश्न है, वो क्या है? दिन भर गिल्लू ने ना कुछ खाया ना कुछ इले कुछ खाया अंदर तिंद्रो अन्नो मातु अदक्के इले ना अन्नोदन्न हाकिबिट्टिद्देवल्ल ना कुछ खाया खामा ना वा बाहर विलोम शब्द अंदर बाहर गया ಕ್ವಶನ್ ಬರ್ತಿದ್ದೀನಿ ಉತ್ತರ ನೀವು ಬರೀಬೇಕು ಇದನ್ನ ಏನಂತ ಬರೀತೀರ ಕನ್ನಡ ಅನುವಾದ ಅಂತ ನಾನು ಹೇಳಿದ್ದೀನಿ ಈ ಅನುವಾದಗಳನ್ನ ನೀವು ಬರೀಬೇಕು ಬರೀತೀರಾ ನಾನು ಬರೀಲ್ಲ ಬರೆದಿರ್ತೀನಿ ಅದನ್ನು ಮತ್ತೊಮ್ಮೆ ನೀವು ಓದ್ಕೊಂಡಿರಿ ಮತ್ತೆ ನಾನು ಹೇಳಿದಾಗ ಅದನ್ನು ನೀವು ಉತ್ತರವನ್ನ ಮಾಡಬೇಕಾಗುತ್ತದೆ ಓಕೆ कई घंटों के उपचार के उपरांत उसकी मुख में एक बूंद पानी टपकाया जा सका इदिके ಕನ್ನಡದಲ್ಲಿ ಅನುವಾದ ಈ ರೀತಿಯಾಗಿ ಬರುತ್ತದೆ ಹಲವಾರು ಗಂಟೆಗಳ ಇಲ್ಲಿ ಚಿಕ್ಕದಾಗಿ ಬರೀತಾ ಇದ್ದೀನಿ ನಿಮಗೆ ಏನಾದರೂ ಕಾಣಿಸ್ತಿಲ್ಲ ಅಂದ್ರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಲ್ವ ಕೇಳಿಸ್ಕೊಳ್ಳಿ ಹಲವಾರು ಗಂಟೆಗಳ ನಂತರ ಅದರ ಬಾಯಲ್ಲಿ ಅದರ ಅಂದ್ರೆ ಗಿಲ್ಲುವಿನ ಅದರ ಬಾಯಲ್ಲಿ ಬರ್ಕೊಳ್ಳಿ ಮಕ್ಕಳೇ ತಪ್ಪು ದಿನ ಬರ್ಕೊಳ್ಳಿ ಪ್ಲೀಸ್ ಡೋಂಟ್ ಮಿಸ್ ಇಟ್ ಅದರ ಬಾಯಲ್ಲಿ ಒಂದು ಹನಿ ನೀರು ನೀರನ್ನು ಹಾಕಲಾಯಿತು ತುಂಬಾ ಹೊತ್ತಾದ ನಂತರ ಹಲವಾರು ಗಂಟೆಗಳ ನಂತರ ಗೆಲುವಿನ ಮೈಲಿ ತಪ್ಪು ನೀರಾಗ ಯಾಕೆ ಅಲ್ಲಿ ತನಕ ಅದು ಯಾವುದೇ ರೀತಿಯ ಉಸಿರಾಟದಲ್ಲಾಗಿರಬಹುದು ಚಟುವಟಿಕೆಯಲ್ಲಾಗಿರ್ಬೋದು ಅದು ಪಳಗಿರಲಿಲ್ಲ ಅನ್ಕಾನ್ಶಿಯಸ್ ಆಗಿ ಯಾವುದೇ ರೀತಿಯ ಜ್ಞಾನವಿಲ್ಲದಂತೆ ಬಿದ್ದಿತ್ತಲ್ಲ ತದನಂತರ ಸ್ವಲ್ಪ ಸುಧಾರಿಸಿಕೊಂಡಾದ ಮೇಲೆ ಕೆಲವು ಗಂಟೆಗಳ ನಂತರ ಅದಕ್ಕೆ ತನ್ನ ಬಾಯಲ್ಲಿ ಒಂದು ತಟ್ಟು ನೀರನ್ನ ಹಾಕಲಾಯಿತು ಅವರೇ नंबर दो बड़ी कठिनाई से मैंने उसे काली के पास बैठना सिखाया कैसा सिखाया कठिनाई से हेगे कलिसिदरे तुम्बा कष्ट पट्टवरु ಪ್ರಾಣಿಗಳಿಗೆ ಬುದ್ಧಿ ಕಲಿಸೋದು ಅಂತಂದ್ರೆ ಮಹಾ ಕಷ್ಟ ಏನಂತ ಹೇಳ್ತಾರೆ ಅವರು ಬಹಳ ಶ್ರಮ ವಹಿಸಿ ಇಲ್ಲಿ ಬಹಳ ಶ್ರಮ ವಹಿಸಿ ಅನ್ನೋದ್ರಲ್ಲಿ ಕಷ್ಟಪಟ್ಟು ಅಂತ ಕೂಡ ಮತ್ತೊಮ್ಮೆ ಹೇಳಬಹುದು ಬಹಳ ಶ್ರಮ ವಹಿಸಿ ನಾನು ಇಲ್ಲಿ ನಾನು ಅಂದ್ರೆ ಮಹಾದೇವಿ ವರ್ಮ ನಾನು ಗಿಲ್ಲುವಿಗೆ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನ ವೈಜ್ಞಾನಿಕಾಯ ಕುಳಿತುಕೊಳ್ಳುವುದನ್ನು ಕಲಿಸಿದೆ ಜಾಗ ಇದ್ದಾನೆ ಪಕ್ಕದಲ್ಲಿ ಇಲ್ಲಂದು ಡ್ಯಾಶ್ ಹಾಕಿ ಬರ್ದಿದ್ದೀನಿ ನೋಡಿ ಅದಕ್ಕೆ ಸಂಬಂಧಪಟ್ಟದ್ದನ್ನ
Iga bahala shrama vahisi illade kashta pattu bahala kashta pattu Mahadevi Varmaravaru illave nanu gilluvige tatteya pade kulitukolluvudanna kaliside innondu ottina neevu yav riti putra martira nodana madi nodana gillu mere paas rakhi surahi par let jata ta ಉತ್ತರ ಮಾಡಿ ನೋಡೋಣ ಮತ್ತೊಂದು ಇದೆ ಏನಂತ ದಿನ ಭರ ಗಿಲ್ಲೋನೆ ನಾ ಕುಚ್ ಖಾಯಾ ಔರ್ ನಾ ಕುಚ್ ಬಾಹರ್ ಗಯಾ ಇದು ಕೂಡ ನೋಡೋಣ ಇವೆರಡು ನಿಮಗೆ ಬಿಟ್ಟಿದೆ ಓದ ಪ್ರಶ್ನ ಗೃಹಪಾಠ ಲಿಖೋ ಔರ್ ಉತ್ತರ ಆಯಾತ ಲಿಖೋ उत्तर छोड़ो नेक्स्ट क्लास में वो उत्तर दिया है आज का क्लास दसवीं कक्षा विद्यार्थियों का आज का क्लास व्याकरण वर्ग समाप्त अभी है व्याकरण वर्ग आज समाप्त धन्यवाद